ನಿರಂತರ ಸುದ್ದಿಗಾಗಿ ನ್ಯೂಸ್ 101 ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ ನೋಡಿ ಈಗಾಗಲೇ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಮತ್ತು ಸಿಬಿಐ ಪ್ರಕರಣವನ್ನು ದಾಖಲಿಸಿ ತನಿಖೆ ಆಗ್ತಾ ಇದೆ ಮತ್ತೊಮ್ಮೆ ದಾಳಿ ಮಾಡುವಂತ ಅಗತ್ಯ ಏನಿತ್ತು ಅನ್ನೋದು ನಾವು ನೋಡಬೇಕು ರಾಜ್ಯದಲ್ಲಿ ಈ ಹಿಂದೆ ಕೂಡ 15 ಉಪಚುನಾವಣೆಗಳು ನಡೆದಂತ ಸಂದರ್ಭದಲ್ಲಿ ಡಿಕೆ ಶಿವಕುಮಾರ್ ಅವರನ್ನ ಅರೆಸ್ಟ್ ಮಾಡಿದಂತ ನೆನಪು ನಮಗೆಲ್ಲರಿಗೂ ಇದೆ ಈಗ ಮತ್ತೆ ಚುನಾವಣಾ ಆಯೋಗ ಉಪಚುನಾವಣೆಗಳು ಘೋಷಣೆ ಮಾಡಿದ ನಂತರ ಈ ರೀತಿಯ ದಾಳಿ ಇದು ನೇರವಾಗಿ ರಾಜಕೀಯ ಪ್ರಯತ್ನ ಅನ್ನೋದು ಕಾಣುತ್ತೆ ಯಾವುದೇ ವೈವಾಟ ನಡೆಸುವಂತವರು ತಮ್ಮ ಲೆಕ್ಕಪತ್ರಗಳನ್ನ ಸಲ್ಲಿಸಬೇಕಾಗುತ್ತೆ ಅದರಲ್ಲೂ ಒಬ್ಬ ಚುನಾಯಿತ ಪ್ರತಿನಿಧಿ ಪ್ರತಿ ವರ್ಷ ಆದಾಯ ತೆರಿಗೆ ಇಲಾಖೆಗೆ ತನ್ನ ದಾಖಲಾತಿಗಳು ಕೊಡೋ ಜೊತೆಗೆ ಲೋಕಾಯುಕ್ತಗೂ ನಾವು ನಮ್ಮ ದಾಖಲಾತಿಗಳನ್ನ ಕೊಡ್ತೀವಿ ಇವರು ಈವರೆಗೂ ನಡೆದಂತ ಪ್ರಕರಣದಲ್ಲಿ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರ ತಾಯಿ ಮಗಳು ಇವ್ರ ಮೇಲೂ ತನಿಖೆ ನಡೆಸಿದ್ರು ಈವರೆಗೂ ಬಹಿರಂಗ ಏನೂ ಆಗಿಲ್ಲ ಇದು ಭಯ ಹುಚ್ಚುವಂತ ಮತ್ತು ಹಿಟ್ಲರ್ ರೀತಿಯಲ್ಲಿ ಆಡಳಿತ ನಡೆಸುವಂತ ಒಂದು ಪದ್ಧತಿ ಏನಿದೆ ಇದು ಎಲ್ಲೋ ಒಂದು ಕಡೆ ಕಡಿವಾಣ ಹಾಕಬೇಕು ನಿಜ ರಾಜಕಾರಣಿಗಳು ಅಥವಾ ಯಾರೇ ಇದ್ರೂ ತಮ್ಮ ಆದಾಯದ ಮೂಲಗಳನ್ನ ತಿಳಿಸಬೇಕು ಆದರೆ ಒಬ್ಬ ಚುನಾಯಿತ ಪ್ರತಿನಿಧಿ ತನ್ನ ಆದಾಯದ ವಹಿವಾಟು ಲೋಕಾಯುಕ್ತ ಮತ್ತು ಆದಾಯ ತೆರಿಗೆ ಇಲಾಖೆಗೆ ಪ್ರತಿ ವರ್ಷ ಸಲ್ಲಿಸುವಂಥ ಪದ್ಧತಿ ಇದ್ದರೂ ಕೂಡ ಇದು ನಿರಂತರವಾಗಿ ಭಯ ಮೂಡಿಸುವಂಥ ಒಂದು ಪ್ರಯತ್ನ ನಡೀತಾರಂಥದ್ದು ಕಾನೂನಿಗೆ ಗೌರವ ಕೊಡ್ತೀವಿ ನಾವು ಆದರೆ ವಿನಾಕಾರಣ ಈ ರೀತಿಯಲ್ಲಿ ಮಾಡುವಂಥದ್ದು ಎಷ್ಟು ಸರಿ ಅನ್ನೋದು ನಾವು ನಮ್ಮಷ್ಟಕ್ಕೆ ಪ್ರಶ್ನೆ ಹಾಕ್ಕೋಬೇಕು ಏನೂ ಅಸಾಧ್ಯ ಇಲ್ಲ ಎಲ್ಲವೂ ಸಾಧ್ಯ ಯಾರ್ಯಾರು ಮನಸ್ಸು ಯಾರ್ಯಾರು ಒಲವು ಯಾವ ಸಿದ್ಧಾಂತಗಳ ಜೊತೆ ಬರುತ್ತೋ ಅದನ್ನು ಮಾಡೋದ್ರಲ್ಲಿ ಏನು ತಪ್ಪೇನಿಲ್ಲ ಗದ್ದೆ ಮುಚ್ಚಿ ಮಾರಾಟ ಆಗಿ ಬೇರೆ ಪಕ್ಷಕ್ಕೆ ಹೋಗ್ತಾ ಇಲ್ವಲ್ಲ ಸಿದ್ಧಾಂತಗಳನ್ನು ಒಪ್ಕೊಂಡು ಯಾರು ಎಲ್ಲಿ ಬೇಕಾದರೂ ಹೋಗೋಕ್ಕೆ ಅವಕಾಶ ಇದೆ ನೋಡಿ ಕಾಂಗ್ರೆಸ್ ನಮ್ಮ ಸಿದ್ಧಾಂತ ಎಲ್ಲರಿಗೂ ಸಮಬಾಳು ಸಮಪಾಲು ಈಗ ನಾವೆಲ್ಲರೂ ಜೊತೆಗೆ ಹೋಗಬೇಕಾಗಿರುವಂಥದ್ದು ನಮ್ಮಲ್ಲಿ ಇರುವಂಥದ್ದು ಏನೋ ಜಾತ್ಯತೀತ ತತ್ವ ಇದೆ ಅದಕ್ಕೆ ಜೀವಂತವಾಗಿ ಇಡಬೇಕಾಗಿರುವಂಥದ್ದು ಸಂವಿಧಾನವನ್ನು ಎತ್ತಿಡಿಬೇಕಾಗಿರುವಂಥದ್ದು ದೇಶ ಕಟ್ಟಬೇಕಾಗಿರುವಂಥದ್ದು ಆ ಕಾರಣದಿಂದ ನಮ್ಮ ಜೊತೆ ಯಾರು ಕೈ ಜೋಡಿಸಿದ್ರು ಸ್ವಾಗತ ಉನ್ನತ ಮಟ್ಟದ ಸಮಿತಿಯ ಸಭೆಯಲ್ಲಿ ನನ್ನ ಸಲಹೆ ಸರ್ಕಾರ ಒಪ್ಪಿಕೊಂಡಿದೆ ಅರಮನೆ ಮತ್ತು ಚಾಮುಂಡೇಶ್ವರಿ ಪೂಜೆ ಚಾಮುಂಡಿ ಬೆಟ್ಟ ಮತ್ತು ಅರಮನೆಗೆ ಸೀಮಿತ ಮಾಡಿ ದಸರಾ ಆಚರಿಸಿ ಈ ಸತಿ ಅಂತ ಹೇಳಿದೆ ಊರೆಲ್ಲ ದೀಪ ಹಾಕ್ಕೊಂಡಿದ್ದಾರೆ ಅದಕ್ಕೆ ಅದಕ್ಕೆ ಅಗತ್ಯ ಇತ್ತ ಅಂತ ಈಗ ಅಪಸ್ವರ ದಸರಾ ವಿಚಾರದಲ್ಲಿ ನಾನು ಎಲ್ಲೂ ಎತ್ತಲ್ಲ ಇದು ತಾಯಿ ಚಾಮುಂಡೇಶ್ವರಿಯ ಪೂಜೆ ಕಾರ್ಯಕ್ರಮ ಇರೋದ್ರಿಂದ ಈ ನಾಡಿನ ಸಮಸ್ತ ಜನರಿಗೆ ಒಳ್ಳೆಯದಾಗಲಿ ಅಂತ ಹಾರೈಸ್ತೇನೆ ನೋಡಿ ಕೇಂದ್ರದ ಮಾನವ ಹಕ್ಕು ಇಲಾಖೆ ಶಿಕ್ಷಣದ ವ್ಯವಸ್ಥೆನ ನೋಡ್ಕೊಳ್ಳುವಂಥದ್ದು ನಾಲ್ಕು ಸುತ್ತಲೆಗಳನ್ನ ಈಗಾಗಲೇ ತೆಗೆದಿದ್ದಾರೆ ಅಂತಿಮವಾಗಿ 15ನೇ ತಾರೀಕಿಂದ ಶಾಲಾ ಕಾಲೇಜುಗಳು ಪ್ರಾರಂಭ ಮಾಡಬೇಕು ಆದರೆ ಎಸ್ ಒ ಪಿ ರಾಜ್ಯ ಸರ್ಕಾರಗಳು ಕೊಡಬೇಕು ಅಂತ ಹೇಳಿದೆ ಸಿನಿಮಾ ಮಾಲು ಬಾರು ಇದೆಲ್ಲ ಮಾಡಬೇಕಾದ್ರೆ ಕೇಂದ್ರ ಸರ್ಕಾರ ಮಾಡುತ್ತೆ ಶಾಲೆ ವಿಚಾರದಲ್ಲಿ ಒಂದು ಸ್ಪಷ್ಟವಾದಂಥ ನಿರ್ಧಾರ ಕೇಂದ್ರ ಸರ್ಕಾರ ತಗೊಳ್ಳೋಕ್ಕಾಗಿಲ್ಲ
ರಾಜ್ಯದಲ್ಲಿ ಮಾನ್ಯ ಶಿಕ್ಷಣ ಸಚಿವರು ಇವತ್ತು ಕರೋನಾ ಪಾಸಿಟಿವ್ ಆಗಿ ಕ್ವಾರಂಟೈನ್ನಲ್ಲಿದ್ದಾರೆ. ಮಾಧ್ಯಮದ ಮೂಲಕ ಕೆಲವು ಶಾಸಕರಿಗೆ ಪತ್ರ ಬರೆದಿರುವಂಥದ್ದು ನೋಡಿದ್ದೇನೆ. ನನಗಂತೂ ಯಾವ ಪತ್ರನೂ ಬಂದಿಲ್ಲ. ಆದರೆ ನಾನು ಹೇಳುವಂಥದ್ದು, ಮಕ್ಕಳ ಶೈಕ್ಷಣಿಕ ಅಭಿವೃದ್ಧಿಯನ್ನು ಮನಗಂಡು ಸನ್ಮಾನ್ಯ ಸುರೇಶ್ ಕುಮಾರ್ ಅವರು ನಮ್ಮೆಲ್ಲರ ಸಲಹೆಯನ್ನು ಪಡ್ಕೊಂಡು ಆನ್ಲೈನ್ ಪದ್ಧತಿಯನ್ನು ಮಾಡುವಂಥದ್ದಕ್ಕೆ ಒಂದು ಸಮಿತಿಯನ್ನು ರಚಿಸಿ ಒಂದು ವರದಿಯನ್ನು ಕೂಡ ತಂದರು. ಶಿಕ್ಷಣ ಸಂಸ್ಥೆಗಳು ವಂಚನೆ ಮಾಡುವಂಥದ್ದು ನಿಲ್ಲಿಸಿಲ್ಲ. ಸರ್ಕಾರಿ ಶಾಲಾ ಮಕ್ಕಳು, ಬಡ ಮಕ್ಕಳು ಅವರ ಶೈಕ್ಷಣಿಕ ಪ್ರಗತಿ ವಿಚಾರದಲ್ಲಿ ಯಾರಿಗೂ ಮನಸ್ಸಿಲ್ಲ. ಒಂದು ಸಭೆ ಕರೆದು ಸಾಧ್ಯತೆ ಇದರ ಸತ್ಯಸಾಧ್ಯತೆಗಳ ವಿಚಾರದಲ್ಲಿ ಕುಲಂಕುಶವಾಗಿ ಚರ್ಚೆ ಆಗಬೇಕು. ಈಗಾಗಲೇ ರಾಜ್ಯದಲ್ಲಿ ಶೇಕಡಾ 71% ಪೋಷಕರು ಶಾಲೆಗಳು ಪ್ರಾರಂಭ ಆಗೋದು ಬೇಡ ಅಂತ ಹೇಳ್ತಾ ಇದ್ದಾರೆ. ಆದರೆ ಪರಿಹಾರ ಏನು? ಮಕ್ಕಳ ಒಂದು ವರ್ಷ ಶೈಕ್ಷಣಿಕ ವರ್ಷ ಹಾಳಾಗೋಟೋಗುತ್ತೆ. ಅದಕ್ಕೂ ಸಿದ್ಧ ಆಗಬೇಕು ನಾವು. ಈ ಕಾರಣದಿಂದ ಏಕಾಂಗಿಯಾಗಿ ನಮ್ಮ ವಿಚಾರಗಳನ್ನ ಮಂಡೆ ಮಾಡೋಕ್ಕಿಂತ ಶಿಕ್ಷಣ ಇಲಾಖೆಗೆ ನಾನು ಸಲಹೆ ಕೊಡ್ತೇನೆ. ರಾಜ್ಯದ ಶಿಕ್ಷಣ ಸಚಿವರಾಗಿ ಕೆಲಸ ನಿರ್ವಹಿಸಿರುವಂಥವರು ಮತ್ತು ಶಿಕ್ಷಣ ಇಲಾಖೆಯಲ್ಲಿ ಅಧಿಕಾರಿಗಳಾಗಿ ಕೆಲಸ ಮಾಡಿರುವಂಥವರು, ಕೆಲವು ಅಸೋಸಿಯೇಷನ್ಗಳು, CBSE, ICSE, ರಾಜ್ಯ ಪಾಠ್ಯಕ್ರಮ ಕ್ರಮ ಮತ್ತು ಸರ್ಕಾರಿ ನೌಕರರು, ಏನು ಪ್ರಾಥಮಿಕ ಶಿಕ್ಷಕರ ಸಂಘ, ಪ್ರೌಢಶಾಲೆಗಳ ಶಿಕ್ಷಕರ ಸಂಘ ಮತ್ತು ಪದವಿಪೂರ್ವ ಶಿಕ್ಷಣ ಇಲಾಖೆ, ಉನ್ನತ ಶಿಕ್ಷಣ ಇಲಾಖೆ, ನಾವೆಲ್ಲರೂ ಕುಂತು ಒಂದು ಚರ್ಚೆ ಮಾಡಿ ಒಂದು ತೀರ್ಮಾನ ತಗೋಬೇಕು. ಏಕಾಏಕಿಯಾಗಿ ಏನು ಮಾಡೋಕ್ಕೆ ಸಾಧ್ಯ ಇಲ್ಲ. ಈಗ ನನ್ನ ವ್ಯವಸ್ಥೆ ಏನಿದೆ, ನನ್ನ ವ್ಯವಸ್ಥೆ, ಶಾಲಾ ವ್ಯವಸ್ಥೆ, ಸರ್ಕಾರಿ ಶಾಲೆಯಲ್ಲಿ ಏನಿದೆ, ನಾನು 80 ಜನ ಮಕ್ಕಳಿಗೆ, 30 ಜನ ಮಕ್ಕಳಿಗೆ, 20 ಜನ ಮಕ್ಕಳಿಗೆ ಒಂದು ಕೊಠಡಿಯಲ್ಲಿ ಹಾಕ್ತಿದೆ. CBSE 35 ಮಕ್ಕಳಿಗೆ ಸೀಮಿತಗೊಳಿಸಿದ್ದಾರೆ. ಕೊಠಡಿಗಳ ಆ ವಿಶಾಲವಾಗಿ ಇರಬೇಕಾಗಿರೋ ಕೊಠಡಿಗಳು ಇದೆಯೇ, ವಾತಾವರಣ ಹೇಗಿದೆ, ಇದೆಲ್ಲವೂ ನೋಡಿ ನಾವು ಚರ್ಚೆ ಮಾಡಬೇಕು. ಆನ್ಲೈನ್ ಮಾಡೋಕ್ಕೆ ಗ್ರಾಮೀಣ ಮಕ್ಕಳಿಗೆ ಸಮಸ್ಯೆ ಇದೆ, ನಗರ ಮಕ್ಕಳಿಗೂ ಮೊಬೈಲ್ ಕೈನಲ್ಲಿ ಕೊಟ್ಟಾಗ ಅದರಿಂದ ಸಾಕಷ್ಟು ವ್ಯತ್ಯಾಸಗಳಾಗುವಂಥದ್ದು ಕಾಣ್ತಾ ಇದ್ವಿ. ಈ ಕಾರಣದಿಂದ ಶಿಕ್ಷಣ ಯಾವ ರೀತಿ ಕೊಡಬೇಕು, ಈ ಶಿಕ್ಷಣ ಕೊಟ್ಟಿದ ಮೇಲೆ ಪರೀಕ್ಷೆ ಯಾವ ರೀತಿ ತಗೋಬೇಕು, ಶಿಕ್ಷಣ ಇಲಾಖೆ ಶೇಕಡ 30% ನಮ್ಮ ಪಠ್ಯಕ್ರಮ ಕಮ್ಮಿ ಮಾಡ್ತೀವಿ ಅಂತದ್ರಲ್ಲೂ ಒಂದು ಇದರಲ್ಲೂ ವ್ಯತ್ಯಾಸಗಳು ಮಾಡಿಕೊಂಡು ಸಾಕಷ್ಟು ವಿರೋಧವನ್ನು ವ್ಯಕ್ತಪಡಿಸುವಂಥ ಅವಕಾಶ ನೋಡಿಕೊಂಡು. ಈ ಕಾರಣದಿಂದ ಶಿಕ್ಷಣ ಅಗತ್ಯವಾಗಿ ಬೇಕಾಗಿರುವಂಥದ್ದು. ಮಕ್ಕಳ ಶೈಕ್ಷಣಿಕ ಪ್ರಗತಿ ಕಾಣುವಂಥ ಸಂದರ್ಭ ಬಂದಾಗ ಪ್ರೌಢಶಾಲಾ ವಿಭಾಗ ಮತ್ತು ಪದವಿ ಪೂರ್ವ ಇಲಾಖೆ ಅವರು ಶಾಲೆಗಳನ್ನ ಪ್ರಾರಂಭ ಮಾಡಲಿ ಅಂತ ಎಲ್ಲ ಒಂದು ಕಡೆ ಹೇಳ್ತಾರೆ. ಆದರೆ ಪ್ರಾಥಮಿಕ ಮಕ್ಕಳಿಗೆ ಏನು? ಪ್ರಾಥಮಿಕ ಹಂತದ ಮಕ್ಕಳಿಗೆ ಫೌಂಡೇಶನ್, ಇವತ್ತು ಕಳೆದ ವರ್ಷ ಓದಿರುವಂಥವರು ಈ ವರ್ಷಕ್ಕೆ ಮರ್ತುಬಿಟ್ಟಿದ್ದಾರೆ. ಒಂದು ವಿಪ್ರಾಸದ ಸಂಗತಿ ಅಂತ ಹೇಳಿದ್ರೆ ಶಾಲೆಗಳೇ ಪ್ರಾರಂಭ ಆಗಿಲ್ಲ, ದಸರಾ ರಜೆಗಳನ್ನ ಕಡಿತಗೊಳಿಸಿ ಆದೇಶ ಮಾಡಿ ಮಹತ್ವವಾದಂಥ ನಿರ್ಧಾರ ಅಂತಾರೆ. ಯಾವ ನಿರ್ಧಾರ ಸ್ವಾಮಿ? ಶಾಲೆಗಳೇ ಪ್ರಾರಂಭ ಆಗಿಲ್ಲ, ದಸರಾ ರಜೆಗಳನ್ನ ಕಡಿತಗೊಳಿಸಿದಾರಂತೆ. ಸೊ ಇದು ನಗೆ ಪಾಠಕ್ಕೆ ಎಡೆ ಮಾಡಿಕೊಡ್ತಾ ಇದೆ. ಇನ್ನೂ ಕಾಲ ಮಿಂಚಿಲ್ಲ, ನಾವೆಲ್ಲರೂ ನಮ್ಮ ಸಲಹೆಗಳು ಕೊಡೋಕ್ಕೆ ತಯಾರಾಗಿದ್ದೇವೆ. ಸರ್ಕಾರ ಇದನ್ನು ಭಾಳ ಸೀರಿಯಸ್ ಆಗಿ ಪರಿಗಣಿಸಿ ಮಕ್ಕಳ ಭವಿಷ್ಯ, ಅವರ ಪ್ರಾಣ ಮತ್ತು ಶೈಕ್ಷಣಿಕ ಪ್ರಗತಿ ಈ ಎಲ್ಲವೂ ನೋಡಿ, ಶಿಕ್ಷಕರ ತಜ್ಞರು ಇದ್ದಾರೆ, ಶಿಕ್ಷಣ ಇಲಾಖೆಯ ಅಧಿಕಾರಿಗಳಿದ್ದಾರೆ, ನಾವೆಲ್ಲ ಸೇವೆ ಮಾಡಿರುವಂಥ ಅನುಭವ ನಮಗಿದೆ ಮತ್ತು ಸಂಘಗಳಿವೆ, ನಾವು ಕುಂತು ಒಂದು ವಾತಾವರಣ ಮಾಡೋಣ. ಪೋಷಕರಿಗೂ ಕರೆಸ